नड़ीता नम जीवन नन गंडन तम्मनिंद प्रॉब्लम शुरुआत अब्रॉड ओद्ता दीपावली अंत वार मुंचे बंद नम मावा दुड मन हेण्डी माता दीपावली एलू हो रे हादन हुषार मनल उके आग नम फ्रेंड्स जो कुक बंद मन केसद मेले अत्याचार माँ और बाना हाबिट केस किच्क नोड़ नान रूम ओड बंदे ना नोड़ी आ पुर्क ओड हिट नाने पोलिसकू आम्बुलेन्स्कू फोन बंद नम मे माव शिक्षा को हेतर अंदे नाने तपमी अति नन मेले कोपमक श्रीमंत मग हर देश ओद्दन ऐनो सण तपाने दौडदेड़ नहीं नोड़े अंत बंद कॉर्टल साक्षी हेबेड़ आ केस हुड़गे एस्टू दुड को विषय मुझ्बिड़ अंत अद्दा सहसकोलक अर्चना वो हेणीन बाड़ हाँ बिड़कता नान कद्वर नम कुटुंबद गौरव हालांकि अद्क नीने कारण आगती अंत ना हदर्स नानु तपमे शिक्षे आगे अंत हठ मे बिजनेस विषय फारीन होगी नन गंड आगे बंद बंद नन सपोर्ट अंदे नम अत्ते मावा एल्लरू सेरकोंडु नन गंडनिगे निन्न तम्मन जीवन मुख्य नम कुटुंबद गौरव मुख्य अंत और मनसन्न बदलाइसिबिट्रु और नन्न हत्र बंदु नन्न तम्मन विरुद्धवागि साक्षि हेळबेड आ केलसदोळगे एष्टु बेकादरू दुड्डु कोट्टु सेटल माड्बेड अंद्रु आदरे नानु नन्न निर्धारन बदलाइसदे आ मृगगळिगे शिक्षे आगो हागे माड्दे अष्टु मात्र अल्ल आ तप्पन्न मुच्चि हाकोके प्रयत्न पट्ट नम्म मावा कूड ईग जैलिनल्लिद्दारे ಯಾವ ಕುಟುಂಬದಲ್ಲಾದರೂ ಸರಿ ಮನೆಗೆ ಬಾಳಕ್ಕೆ ಬಂದ ಸೊಸೆ ಮನೆಯವರ ವಿರುದ್ಧನೇ ಸಾಕ್ಷಿ ಹೇಳಿ ಅವರನ್ನ ಜೈಲಿಗೆ ಕಳಿಸಿದ್ರೆ ಸುಮ್ಮನೆ ಇರ್ತಾರೆ ನಮ್ಮ ಅಷ್ಟೇ ಅಲ್ಲಮ್ಮ ನನ್ನ ಮಗಳ ಗಂಡ ತನಗೆ ತನ್ನ ಮನೆಯವರೇ ಮುಖ್ಯ ಅಂತ ಹೇಳಿ ಅವರ ಕಡೆನೇ ಸೇರ್ಕೊಂಡ್ಬಿಟ್ರು ಅಷ್ಟೇ ಅಲ್ಲ ಇವಳು ಸಂಸಾರ ಮಾಡೋಕೆ ಲಾಯಕ್ಕಿಲ್ಲ ಅಂತ ಡಾಕ್ಟರ್ ಹತ್ರ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಬಂದು ನನ್ನ ಮಗಳಿಗೆ ಡೈವೋರ್ಸ್ ಕೊಟ್ಟು ನನ್ನ ಮನೆಗೆ ಕಳಿಸ್ಕೊಟ್ಬಿಟ್ರಮ್ಮ ಓಡಿಸ್ತವರು ಸಹಾಯದಿಂದ ಬಿಸ್ನೆಸ್ ಮಾಡ್ತಿದ್ದ ನಮ್ಮ ಅಪ್ಪನ ಸುಮ್ಮನೆ ಬಿಡ್ತಾರ ಬಿಸ್ನೆಸ್ ಕೂಡ ಅವರ ಹೆಸರಿಗೆ ಬರ್ಸ್ಕೊಂಡ್ಬಿಟ್ರು ಆದ್ರೆ ಬಿಸ್ನೆಸ್ ಗೋಸ್ಕರ ಮಾಡಿದ ಸಾಲದ ಹೊರೆನ ಅಪ್ಪನ ತಲೆ ಮೇಲೆ ಹೊರಿಸ್ಬಿಟ್ರು ಅಂತ ಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದೆ ಆಗ ನನಗೆ ರಮೇಶ್ ನಾಮಕ ಬಂತು ರಮೇಶನ ಹತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊಳ್ಳೋಣ ಅಂತ ಬಂದೆ ಆದ್ರೆ ಅವನೇ ತುಂಬಾ ಕಷ್ಟದಲ್ಲಿದ್ದಾನೆ ಅಂತ ಗೊತ್ತಾಯ್ತು ಅದಕ್ಕೆ ನಾನು ರಮೇಶ್ ಹತ್ರ ಯಾವ ವಿಷಯನೂ ಹೇಳದೆ ಹಾಗೆ ಮುಚ್ಚಿಟ್ಬಿಟ್ಟೆ ನನಗೆ ಸಾಲ ಕೊಟ್ಟವರೆಲ್ಲ ನನಗೆ ತುಂಬಾ ಹಿಂಸೆ ಕೊಡಕ್ಕೆ ಶುರು ಮಾಡಿದ್ರಮ್ಮ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ನಂದಿನಿ ಭವಿಷ್ಯಕ್ಕೆ ಆಗಲಿ ಅಂತ ಇಟ್ಕೊಂಡಿದ್ದ ಮನೆ 3 ಕೋಟಿ ರೂಪಾಯಿ ಬೆಲೆ ಬಾಳ್ತಾ ಇತ್ತು ಬರಿ 2.5 ಕೋಟಿ ರೂಪಾಯಿಗೆ ಅದನ್ನ ಮಾರ್ಬಿಟ್ಟೆ ಬಂದ ದುಡ್ಡಲ್ಲಿ ಎಲ್ಲಾ ಸಾಲನೂ ತೀರಿಸಿ 7 ಲಕ್ಷ ರೂಪಾಯಿ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆಮ್ಮ ಅದೇ ಸಮಯದಲ್ಲಿ ರಮೇಶ ತುಂಬಾ ಕಷ್ಟದಲ್ಲಿದ್ದಾನೆ ಅವನಿಗೆ 10 ಲಕ್ಷ ರೂಪಾಯಿ ಅವಶ್ಯಕತೆ ಇದೆ ಅಂತ ನಂದಿನಿ ಬಂದು ಹೇಳಿದಾಗ ನನ್ನತ್ರ ಇದ್ದ 7 ಲಕ್ಷಕ್ಕೆ ಇದ್ದ ಬದ್ದ ಎಲ್ಲಾ ಒಡವೆ ಮಾರಿ ಇನ್ನೊಂದು 3 ಲಕ್ಷ ಸೇರಿಸಿ 10 ಲಕ್ಷ ರೂಪಾಯಿನ ನಂದಿನಿ ಕೈಯಲ್ಲಿ ಕೊಟ್ಟು ಕಳಿಸಿದೆ ಮನೆ ಮಾರಿದ್ಮೇಲೆ ಆ ಮನೆಯಲ್ಲಿ ಇರಕ್ಕಾಗಲ್ಲ ನೋಡು ಅದಕ್ಕೆ ಈ ಬಾಡಿಗೆ ಮನೆಗೆ ಬಂದ್ವಿ ಜೀವನ ನಡೆಸೋದಕ್ಕೆ ನನ್ನ ಫ್ರೆಂಡ್ ಮುಖಾಂತರ ಒಂದು ಕಂಪನಿಯಲ್ಲಿ 6,500 ಸಂಬಳಕ್ಕೆ ಕೆಲಸಕ್ಕೆ ಸೇರ್ಕೊಂಡೆ ಆ ಆಫೀಸ್ಗೆ ರಮೇಶ್ ಯಾವುದೋ ಕೆಲಸದ ಮೇಲೆ ಬಂದಾಗ ನಾನು ಅವನ್ನ ನೋಡಿದೆ ಆದರೆ ನಾನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳಿಲ್ಲ ಫ್ರೆಂಡ್ ನೋಡೋಕೆ ಬಂದಿದ್ದೆ ಅಂತ ಸುಳ್ಳು ಹೇಳಿದೆ ಈ ಜಗತ್ತಲ್ಲಿ ನ್ಯಾಯ ನೀತಿಯಕ್ಕೆ ಬಾಳೋರ್ಗೆಲ್ರಿಗೂ ಈ ರೀತಿನೇ ಕಷ್ಟ ಬರುತ್ತೆ ಅನ್ಸುತ್ತೆ ನನ್ನ ಗಂಡನು ಪ್ರಾಮಾಣಿಕವಾಗಿ ಬಾಳ್ತಿರೋದ್ರಿಂದನೇ ಈ ರೀತಿ ಕಷ್ಟ ಪಡ್ತಿರೋದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರಿಂದ ಈ ರೀತಿ ಕಷ್ಟ ಬಂದಿದೆ ಏನೇ ಆದ್ರೂ ನಿಮ್ಗೆ ಈ ರೀತಿ ಕಷ್ಟ ಬರಬಾರ್ದಾಗಿತ್ತು ಹೌದು ನನ್ನ ಗಂಡ 10 ಲಕ್ಷ ರೂಪಾಯಿನಲ್ಲಿ 2 ಲಕ್ಷ ರೂಪಾಯಿ ವಾಪಸ್ ಕೊಟ್ಟಿದ್ದಾರಲ್ಲ ಆ ದುಡ್ಡಲ್ಲಿ ನೀವು ಬಾಡಿಗೆ ಕೊಡಬಹುದಿತ್ತಲ್ವಾ
ಬಾಡಿಗೆ ಕೊಡದೆ ಯಾಕೆ ಅವಮಾನ ಪಡ್ತಿದ್ದೀರಾ? ಹಾ, ರಮೇಶ್ ದುಡ್ಡು ಕೊಟ್ಟ, ಆದ್ರೆ ನಮಗಿರೋ ಸಮಸ್ಯೆಗಳಲ್ಲಿ ಅದ್ಯಾವುದಕ್ಕೂ ಸಾಕಾಗಲಿಲ್ಲ. ಅರ್ಚನಾ, ನೀನು ನನಗೊಂದು ಸಹಾಯ ಮಾಡಬೇಕು. ಏನು ಸಹಾಯ ಮಾಡಬೇಕು ಹೇಳಿ ನಂದಿನಿ. ಈಗ ನಾವಿರೋ ಪರಿಸ್ಥಿತಿನ ನೀನು ನೇರವಾಗಿ ನೋಡಿದೆ, ಅದಕ್ಕೆ ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳಿಬಿಟ್ಟೆ. ಆದರೆ ರಮೇಶ್ಗೆ ನನ್ನ ಪರಿಸ್ಥಿತಿ ಗೊತ್ತಾಗೋದು ಬೇಡ ಅರ್ಚನಾ. ನಾವು ಕಷ್ಟಪಡ್ತಿದ್ದೀವಿ ಅಂತ ಗೊತ್ತಾದರೆ ರಮೇಶ್ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾವುದೇ ಕಾರಣಕ್ಕೂ ಅವನಿಗೆ ಗೊತ್ತಾಗೋದು ಬೇಡ, ಪ್ಲೀಸ್. ಆಯಿತು ನಂದಿನಿ, ಬರ್ತೀನಿ. ಅರ್ಚನಾ, ಮೊದಲನೇ ಸಲ ನಮ್ಮ ಮನೆಗೆ ಬಂದಿದೀಯಾ? ಕಾಫಿ ಏನಾದರೂ ಕುಡ್ಕೊಂಡು ಹೋಗು. ಬೇಡ ನಂದಿನಿ, ನನಗೇನು ಕುಡಿಯೋದಕ್ಕೆ ಮನಸ್ಸಿಲ್ಲ. ಹೌದು, ನೀನೇ ಈ ಕಡೆ ಬಂದಿದ್ದು? ಪಾಪು ತುಂಬ ಅಳ್ತಾ ಇದ್ದ, ಅದಕ್ಕೆ ಬಾಬಾ ಹತ್ರ ಮಂತ್ರ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಅರ್ಚನಾ, ನಾನು ಹೇಳಿದ ವಿಷಯ ಮರಿಬೇಡ. ಯಾವುದೇ ಕಾರಣಕ್ಕೂ ರಮೇಶನ್ ಗೊತ್ತಾಗಬಾರ್ದು. ಗೊತ್ತಾಗೋದಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ಎಲ್ಲಾನು ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ನೀನು? ನೀನೇ ತಾನೇ ಒಂದ್ ಕೆಲ್ಸ ಬೇಕು ಅಂತ ಕೇಳ್ದೆ, ಅದಕ್ಕೆ ತಾನೇ ನಾನು ಏರ್ಪಾಡ್ ಮಾಡ್ದೆ. ಈಗ ಈ ರೀತಿ ಮಾಡಿದ್ರೆ ಏನರ್ಥ? ಏನಣ್ಣ ಹೇಳ್ತಿದ್ಯಾ, ನನಗೊಂದು ಅರ್ಥ ಆಗ್ತಿಲ್ಲ. ಸುಮ್ಮನೆ ನಾಟಕ ಆಡ್ಬೇಡ ಪ್ರಿಯಾ. ನೀನೆ ಯಾಕೆ ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ? ಇಂಟರ್ವ್ಯೂನ? ಏನಣ್ಣ ಹೇಳ್ತಿದ್ಯಾ? ನೋಡು, ನನ್ಗೆ ಅಮರ್ಸಕ್ ಬರ್ಬೇಡ. ಎರಡು ದಿನದ ಹಿಂದೆ ನಿನ್ಗೆ ಇಂಟರ್ವ್ಯೂ ಕಾರ್ಡ್ ಬಂದಿದೆ, ನೀನ್ ಯಾಕೆ ನಿನ್ನೆ ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ? ಏನಣ್ಣ ಇಂಟರ್ವ್ಯೂ ಕಾರ್ಡು ಅದು ಇದು ಅಂತ ಏನನ್ನೋ ಹೇಳ್ತಿದ್ದಲ್ಲ, ನನಗ್ ಒಂದು ಅರ್ಥ ಆಗ್ತಿಲ್ಲ. ನನಗ್ ಅರ್ಥ ಆಗೋ ತರ ಹೇಳು. ಆವತ್ ನೀನ್ ಏನ್ ಹೇಳ್ದೆ? ಕೆಲ್ಸಕ್ಕೆ ಹೋಗ್ತೀನಿ, ಸ್ವಂತ ಕಾಲ್ ಮೇಲೆ ನಿಂತ್ಕೋತೀನಿ, ನನ್ಗೊಂದ್ ಕೆಲ್ಸ ಕೊಡ್ಸಿ ಅಂತ ನೀನೇ ತಾನೇ ಹೇಳ್ದೆ. ಹೌದು, ನಾನ್ ನನ್ನ ಎಂ ಡಿ ಹತ್ರ ಹೋಗಿ ಅವ್ರ ಕಾಲ್ ಹಿಡ್ಕೊಂಡು ನನ್ನ ತಂಗಿಗೊಂದು ಕೆಲ್ಸ ಕೊಡಿ ಅಂತ ಕೇಳ್ದೆ. ಅದಕ್ಕವರು ಇಂಟರ್ವ್ಯೂ ಕಾರ್ಡ್ ಕಳಿಸ್ತೀನಿ, ಇಂಟರ್ವ್ಯೂ ಅಟೆಂಡ್ ಮಾಡ್ಲಿ, ಆಮೇಲೆ ಕೆಲ್ಸ ಕೊಡ್ತೀನಿ ಅಂದ್ರು. ಎರಡು ದಿನದ ಹಿಂದೆ ಇಂಟರ್ವ್ಯೂ ಕಾರ್ಡ್ ಕಳಿಸಿದ್ದಾರೆ. ನಿನ್ನೆ ನೀನು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ಇವತ್ ನಾನ್ ಬೆಂಗಳೂರು ಬಂದ್ ಕೂಡ್ಲೆ ಎಂ ಡಿ ನನ್ ಫೋನ್ ಮಾಡಿ, ನಿಮ್ ಸಿಸ್ಟರ್ಗೆ ಇಂಟರ್ವ್ಯೂ ಕಾರ್ಡ್ ಕಳಿಸಿದೀವಿ, ಆದ್ರೆ ಅವ್ರು ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ. ಕೆಲ್ಸ ಸೇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಕಂಪ್ಲೇಂಟ್ ಮಾಡ್ತೀರಾ ಅಂತ ನನ್ನೇ ಕೇಳಿದ್ರು ಗೊತ್ತಾ? ನನ್ಗೆ ಎಷ್ಟೊಂದು ಅವಮಾನ ಆಯ್ತು ಗೊತ್ತಾ? ಯಾಕ್ ಪ್ರಿಯಾ ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೋತಾ ಇದೀಯಾ? ಅಣ್ಣ, ಯಾವ ಇಂಟರ್ವ್ಯೂ ಕಾರ್ಡು ಬಂದಿಲ್ಲ ಅಣ್ಣ. ಬಂದಿದ್ದಿದ್ರೆ ನಾನು ಅಟೆಂಡ್ ಮಾಡಿದ್ರೆ ಹಾಗೆ ಇರ್ತಿದ್ನ. ಇಂಟರ್ವ್ಯೂ ಕಾರ್ಡ್ ಬಂದಿಲ್ವಾ? ಏನ್ ಸುಳ್ಳು ಹೇಳ್ತಾ ಇದೀಯಾ? ನಾನ್ ಯಾಕಣ್ಣ ಸುಳ್ಳು ಹೇಳಿ? ನಾನೇ ತಾನೇ ನನಗೆ ಕೆಲ್ಸ ಬೇಕು ಅಂತ ಹೇಳಿದ್ದು ನಿನ್ನ ಹತ್ರ. ಹೀಗಿರ್ಬೇಕಾದ್ರೆ ನೀನ್ ಏರ್ಪಾಟ್ ಮಾಡಿರೋ ಕೆಲ್ಸಕ್ಕೆ ನಾನು ಹೋಗ್ದೆ ಹಾಗೆ ಇರ್ತಿದ್ನ. ಆಫೀಸ್ ಇಂದ ನಿನ್ ಹೆಸರಿಗೆ ಕೊರಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ, ಅಂದ್ರೆ ಅವರು ಸುಳ್ಳು ಹೇಳ್ತಾ ಇದಾರಾ? ಅಮ್ಮ, ಪ್ರಿಯಾ ಮನೇಲಿ ಇಲ್ದೇ ಇದ್ದಾಗ ನೀನೇನಾದ್ರೂ ಕಾರ್ಡ್ ಇಸ್ಕೊಂಡಿದ್ಯಾಮ್ಮ? ಇಲ್ಲ ಕಣೋ, ಯಾವ್ದು ಬಂದಿಲ್ಲ. ಬಂದಿದ್ರೆ ನಾನ್ ಪ್ರಿಯನ್ ಕೊಡ್ತಾ ಇರ್ಲಿಲ್ವಾ? ದಯವಿಟ್ಟು ನಿಜ ಹೇಳಮ್ಮ, ಆರಂಭದಿಂದಲೂ ಪ್ರಿಯಾ ಕೆಲ್ಸಕ್ಕೆ ಹೋಗೋದು ನಿನ್ಗಿಷ್ಟ ಇಲ್ಲ. ನೀನೇನಾದ್ರೂ ಕಾರ್ಡ್ ಮುಚ್ಚಿಟ್ಟಿದ್ಯಾ? ನೋಡು, ಮೊದ್ಲು ಪ್ರಿಯಾ ಕೆಲ್ಸಕ್ಕೆ ಹೋಗೋದು ನನಗೂ ಇಷ್ಟ ಇರ್ಲಿಲ್ಲ. ನೀನ್ ಬಿಡಿಸಿಡದ್ಮೇಲೆ ನಾನು ನನ್ನ ಮನಸ್ಸನ್ನ ಬದಲಾಯಿಸ್ಕೊಂಡೆ. ಒಂದ್ ವೇಳೆ ನಿಮ್ಮ ಅಪ್ಪ ಏನಾದ್ರೂ ಇಸ್ಕೊಂಡು ಮರ್ತು ಬಿಟ್ಟಿದಾರೋ ಏನೋ, ಒಂದ್ಸಲ ಫೋನ್ ಮಾಡಿ ಕೇಳು. ಅದನ್ನು ನಾವು ಅಲ್ಲಿ ತಗೊಂಡು
ವಿನೋದ ಮನೆಗೆ ಬಂದ್ಯಾ? ಬಂದೆಪ್ಪ, ಮನೆಯಿಂದನೇ ಮಾತಾಡ್ತಿರೋದು. ಎರಡು ದಿನದ ಹಿಂದೆ ಪ್ರಿಯಾ ಹೆಸರಲ್ಲಿ ಯಾವ್ದಾದ್ರು ಕುರಿಯರ್ ಬಂತ? ನೀವಿಸ್ಕೊಂಡ್ರ? ಇಲ್ಲಪ್ಪ, ನಾನು ಯಾವುದು ಇಸ್ಕೊಂಡಿಲ್ಲ. ಮನೆಯಲ್ಲಿ ಯಾರ ಹತ್ರ ಆದ್ರೂ ಕೇಳ ನೋಡು. ಹೌದು, ಏನು ವಿಷಯ? ನಮ್ಮ ಕಂಪನಿಯಿಂದ ಪ್ರಿಯಾಗೆ ಇಂಟರ್ವ್ಯೂ ಕಾರ್ಡ್ ಕಳಿಸಿದ್ದಾರೆ. ನಿನ್ನೆ ಅವಳು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಇಂಟರ್ವ್ಯೂ ಕಾರ್ಡೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಮ್ಮನ್ನ ಕೇಳಿದ್ರೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಮನೆಯಲ್ಲಿದ್ದ ಟೈಮ್ ಅಲ್ಲಿ ಏನಾದರೂ ಕಾರ್ಡ್ ಬಂದು ನೀವು ಇಸ್ಕೊಂಡ್ರಾ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಇಲ್ಲಪ್ಪ, ನಾನು ಮನೆಯಲ್ಲಿದ್ದಾಗ ಯಾವ ಕಾರ್ಡು ಬರಲಿಲ್ಲ. ಸರಿಪ್ಪ, ಅದೇನು ಅಂತ ನಾನು ನೋಡ್ತೀನಿ. ಸರಿನಪ್ಪ. ಸರಿಪ್ಪ, ನಿಮ್ಮ ಅಪ್ಪ ಏನು ಹೇಳಿದ್ರು? ಅವರು ಇದ್ದಾಗ ಯಾವ ಕೊರಿಯರೂ ಬಂದಿಲ್ಲಂತೆಮ್ಮ. ಅಣ್ಣ, ಕೊರಿಯರೇ ಬಂದಿರಲ್ಲ ಅನ್ಸುತ್ತೆ. ಆಗ ಹಾಗಿದ್ರು ಆಗಿರ್ಬೋದಲ್ವೇನೋ. ಸರಿಯಾದ ಕೊರಿಯರ್ ಅಲ್ಲಿ ಕಳಿಸಿದಾರಮ್ಮ, ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಏನಾಯ್ತು? ಪ್ರೀ, ಯಾವಾಗ ಬಂದ್ರಿ? ಅದಿರ್ಲಿ, ಎರಡು ದಿನಗಳಿಂದೆ ಪ್ರಿಯಾಗ ಯಾವ್ದಾರು ಕೊರಿಯರ್ ಬಂತ. ನೀನೇನಾದ್ರೂ ತಗೊಂಡ್ಯಾ? ಅದು ನನಗ್ ಗೊತ್ತಿಲ್ಲ ಅತ್ತೆ. ನಮ್ ಎಂ ಡಿ ಹತ್ರ ಮಾತಾಡಿ ನಮ್ ಪ್ರಿಯಾಗೊಂದು ಕೆಲ್ಸಕ್ಕೆ ಏರ್ಪಾಡು ಮಾಡಿದ್ದೆ. ಎರಡು ದಿನದ ಹಿಂದೆ ಅವ್ರು ಇಂಟರ್ವ್ಯೂ ಕಾರ್ಡು ಕಳಿಸಿದ್ದಾರೆ. ಅಪ್ಪ ಅಮ್ಮ ಪ್ರಿಯಾ ಅವ್ರು ಯಾರೂ ಇಂಟರ್ವ್ಯೂ ಕಾರ್ಡ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನೇನಾದ್ರೂ ಕಾರ್ಡ್ ಇಸ್ಕೊಂಡ್ಯಾ? ನಾನೇ ಇಸ್ಕೊಂಡೆ, ಆದ್ರೆ ಎಲ್ಲಿದ್ದೀನಿ ಅಂತ ಮರ್ತು ಬಿಡ್ತೀನಲ್ಲ. ಇಸ್ಕೊಂಡೆ ಅಂದ್ರೆ ಸಮಸ್ಯೆ ಆಗತ್ತೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಹೇಳ್ತಾ ಇದೀನಲ್ಲ, ಹೇಳೋ. ಹೇಳು ಜಯಂತಿ, ಆ ಲೆಟರ್ನ ತಗೊಂಡು ನಾನೆಲ್ಲೋ ಬಚ್ಚಿಟ್ಟಿದ್ದೀನಿ ಅಂತ ನನ್ ಮೇಲೆ ರೇಗಾಡ್ತಾ ಇದ್ದಾನೆ, ಅದೇನು ಅಂತ ಹೇಳು. ಇಲ್ಲ ರೀ, ಯಾವ ಕಾರ್ಡು ಬರ್ಲಿಲ್ಲ. ನಿಜ ಹೇಳ್ತಾ ಇದೀಯಾ? ಹೌದು ರೀ, ನಾನ್ಯಾಕೆ ಸುಳ್ಳು ಹೇಳಿ? ಯಾರು ಇಸ್ಕೊಂಡಿಲ್ಲ ಅಂದ್ರೆ ಏನರ್ಥ? ಹಾಗಾದ್ರೆ ಕಂಪನಿಯವರು ಕಳಿಸಿದೀವಿ ಅಂತಿರೋದು ಸುಳ್ಳ? ಯಾಕಣ್ಣ ಕೋಪ ಮಾಡ್ಕೋತಿದ್ಯಾ? ಒಂದ್ ವೇಳೆ ಕೊರಿಯರ್ ಅವ್ರ ಕಡೆಯಿಂದ ತಪ್ಪಾಗಿರ್ಬೋದಲ್ವಾ? ಇಲ್ಲ, ನನ್ಗ್ಯಾಕೋ ಸಂದೇಹ ಬರ್ತಿದೆ. ನೋಡು ಪ್ರಿಯಾ, ಇನ್ನೊಂದ್ಸಲ ನಿನ್ಗೋಸ್ಕರ ಅಲ್ಲ, ಬೇರೆ ಯಾರಿಗೋಸ್ಕರನು ಕೆಲಸ ಕೇಳಕ್ ಆಗಲ್ಲ. ಎಲ್ಲೋ ಏನೋ ತಪ್ಪು ನಡೆದಿದೆ. ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಈಗ ತಾನೇ ಬಂದಿದ್ಯಾ, ಹೋಗ್ ರೆಸ್ಟ್ ತಗೋ, ಹೋಗು. ನಡಿ. ನನಗೊತ್ತು ಈ ಕೆಲಸ ಯಾರು ಮಾಡಿದ್ದಾರೆ ಅಂತ.
ಜಯಂತಿಗೆ ನಿನ್ ಕೆಲ್ಸಕ್ಕೆ ಹೋಗೋದ್ ಇಷ್ಟ ಇರ್ಲಿಲ್ಲ, ಅವಳೇ ಈ ಕೆಲ್ಸ ಮಾಡಿದ. ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ. ನೀನ್ ಬಾಯಿ ಮುಚ್ಕೊಂಡ್ ಸುಮ್ನೆ. ಅಮ್ಮ 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 ಬೇಡಮ್ಮ, ಅಮ್ಮ ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ. ಸಮಸ್ಯೆನ ದೊಡ್ಡದ್ ಮಾಡ್ಬೇಡ. ನೀನ್ ಬಾಯಿ ಮುಚ್ಕೊಂಡಿರೋ ಅಂತ ಹೇಳಿಲ್ವಾ? ಅಯ್ಯೋ, ಆ ಲೆಟ್ರು ಎಲ್ಲೂ ಕಳ್ದೋಯ್ತು ಅಂತ ಅನ್ಕೊಂಡ್ರೆ ನಮ್ಮ ಮತ್ತೆ ಕೈ ಸಿಕ್ಬಿಟ್ಟಿದ್ಯಲ್ಲ, ಏನ್ ಮಾಡೋದು? ಪ್ಲೀಸ್ ಬೇಡಮ್ಮ, ಬೇಡಮ್ಮ ಮಾ, ಪ್ಲೀಸ್ ಅಮ್ಮ, ನಾನು ಹೇಳೋದನ್ನ ಸ್ವಲ್ಪ ಕೇಳು ಮಾ. ಅಮ್ಮ ಅವಳು ಮಾತನ್ನ ಸುಮ್ಮನೆ ಬಿಡೋದಿಲ್ಲ ಕಣೆ. ಅಮ್ಮ ಕೇಳಮ್ಮ, ಬೇಡಮ್ಮ. ಏನತ್ತೆ? ವಿನೋದಯಲ್ಲಿ ಅವ್ರು ಮಲ್ಕೊಂಡಿದ್ದಾರೆ. ಎಬ್ಸೋ ಅನ್ನ, ಅವನ ಹತ್ರ ನಾನು ಒಂದು ಮುಖ್ಯ ವಿಷಯ ಮಾತಾಡ್ಬೇಕು. ನಿದ್ದೆ ಮಾಡುವಾಗ ಎಬ್ಬಿಸ್ಬಾರ್ದು ಅಂತ ನೀವೇ ಹೇಳಿದಿರಲತ್ತೆ. ಪ್ರಯಾಣ ಮಾಡಿ ಸಾಕಾಗಿ ಬಂದಿದ್ದಾರೆ, ರೆಸ್ಟ್ ತಗೋತಾ ಇದ್ದಾರೆ. ಏನೇ ಇದ್ರು ಆಮೇಲೆ ಮಾತಾಡೋಣ. ಅತ್ತೆ, ಇದೇನ್ ನಿಮ್ ಕೈ ಲೆಟ್ರು? ಈ ಲೆಟ್ರ್ ಏನು ಅಂತ ನಿನ್ಗೆ ಆಮೇಲೆ ಗೊತ್ತಾಗುತ್ತೆ. ಎಬ್ಸೆ ಅವನ್ನ ಮಲಗಿತಾರೆ ಅಂತ ಹೇಳ್ತಿದ್ದೀನಲ್ಲತ್ತೆ. ನೀನ್ ಎಬ್ರಿಸಲ್ಲ ಅಂತ ನನಗೆ ಗೊತ್ತು ಕಣೆ. ವಿನೋದ, ಏ ವಿನೋದ, ಅಮ್ಮ ವಿನೋದ, ಏ ವಿನೋದ, ವಿನೋದ ಏನಮ್ಮ? ಅವತ್ತು ಪ್ರಿಯಾಗೊಂದು ಲೆಟ್ರ್ ಬಂದಿತ್ತು ಅಂತ ಹೇಳಿದ್ಯಲ್ಲ, ಅದು ಇದೇ ಲೆಟ್ರ ನೋಡು. ಹೌದು, ಇದೇ ಲೆಟ್ರ್. ಯಾವುದು ಬರ್ಲೇ ಇಲ್ಲ. ಆ ಕೊರಿಯರ್ ಕಂಪನಿ ಅವನು ತಪ್ಪು ಮಾಡಿದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಈಗೆಲ್ಲಿಂದ ಬಂತಿದ್ದು? ಇದೆಲ್ಲ ನಿನ್ನ ಹೆಂಡತಿ ಕೈವಾಡ. ಏನಮ್ಮ ಮಾತಾಡ್ತಿದ್ಯಾ? ಹೌದು ಕಣ, ಪ್ರಿಯಂ ಕೆಲಸ ಸಿಕ್ಕಿದ್ರೆ ಅವ್ಳು ಸ್ವಂತ ಕಾಲ ಮೇಲೆ ನಿಂತ್ಕೋತಾಳೆ, ಅವ್ಳು ಸಂತೋಷವಾಗಿರ್ತಾಳೆ, ಅವ್ಳು ಯಾರಂಗಲ್ಲೂ ಇರ್ಬೇಕಾಗಿಲ್ಲ ನೋಡು. ಅದನ್ನ ನೋಡಿ ಇವಳಿಗೆ ಸಹಿಸಕ್ಕಾಗಲ್ಲ, ಹೊಟ್ಟೆ ಉರಿ. ಅದಕ್ಕೆ ಈ ಲೆಟ್ರ್ನ ಮುಚ್ಚಿಟ್ಟಿದ್ದಾಳೆ. ಅಯ್ಯೋ ಅತ್ತೆ, ಏನತ್ತೆ ಅನ್ನ ಇವಾಗ ನನ್ ಮೇಲೆ ಆರೋಪ ಹೊರಿಸ್ತಾ ಇದಿರಲ್ಲ, ನಾನು ಅಂತವಳ? ಹೌದು, ನೀನ್ ಅಂತವಳೆ. ನಿಮ್ ಅಮ್ಮಂಗೂ ನಮ್ಗೂ ಆಗೋದಿಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ನಿನ್ನೆ ರಾತ್ರಿ ನೀನ್ ನಿಮ್ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಿರ್ಲಿಲ್ವಾ? ಫೋನಲ್ಲಿ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ಲ? ಹೌದು ಕಣು, ನಿನ್ನೆ ಪಾಪು ಕೆಳಗಡೆ ನಿಮ್ ಮಲಗಿಬಿಟ್ಟಿತ್ತು, ಅವಳನ್ನ ಕರ್ಕೊಂಡ್ ಬಂದ್ ಮೇಲೆ ಮಲಸೋಣ ಅಂತ ಬಂದೆ. ಆಗ ಇವಳು ಅವ್ರ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ಲು. ಅದು ಅದು ರಾಗ ತೆಗಿಬೇಡ. ಈ ಲೆಟರ್ ಅನ್ನ ಇಸ್ಕೊಂಡ್ ಎಲ್ಲಿ ಬಚ್ಚಿಟ್ಟಿದ್ದೆ ಹೇಳು. ಇಲ್ಲ ರೀ, ಇದೇನು ಅಂತಾನೆ ನನಗೆ ಗೊತ್ತಿಲ್ಲ. ಏಯ್ ಸುಳ್ಳು ಹೇಳ್ಬೇಡ. ಕೊರಿಯರ್ ಕಂಪನಿಗೆ ಫೋನ್ ಮಾಡಿ ಡೆಲಿವರಿ ನೋಟಲ್ಲಿ ಯಾರು ಸೈನ್ ಮಾಡಿದ್ರೆ ಅಂತ ಕೇಳಿದ್ರೆ ಗೊತ್ತಾಗತ್ತೆ. ಏಯ್, ಈ ಲೆಟ್ರನ್ನ ಇಸ್ಕೊಂಡ್ಯಾ ಇಲ್ಲ ಹೇಳು. ಇಲ್ಲ ರೀ, ಇದೇನು ಅಂತಾನೆ ನನಗೆ ಗೊತ್ತಿಲ್ಲ, ನಾನು ಇಸ್ಕೊಂಡಿಲ್ಲ ರೀ. ಸರಿ ಬಿಡು, ಈಗಲೇ ಕೊರಿಯರ್ ಕಂಪನಿ ಫೋನ್ ಮಾಡಿ ಯಾರು ಇಸ್ಕೊಂಡ್ರು ಅಂತ ಕೇಳ್ತೀನಿ. ಲೆಟ್ರನ್ನ ನಾನೇ ಇಸ್ಕೊಂಡಿದ್ದು. ನೋಡ್ದ್ಯಾ ಸತ್ಯ ಹೇಗ್ ಹೊರಗ್ ಬರ್ತಾ ಇದೆ ಅಂತ? ಅತ್ತೆ, ಕೊರಿಯರ್ ಅವನು ಲೆಟ್ರ್ ತಂದು ಕೊಟ್ಟಿದ್ ನಿಜ, ನಾನೇ ಇಸ್ಕೊಂಡೆ. ಅದನ್ನ ನಾನು ತಗೊಂಡೋಗಿ ಟಿವಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ. ಅದ್ ಹೇಗ್ ಕೆಳಗಡೆ ಬಿತ್ತೋ ನನಗೆ ಗೊತ್ತಿಲ್ಲ. ಅದ್ ಕೊರಿಯರ್ ಅಲ್ಲಿ ಲೆಟ್ರ್ ಬಂತ ಅಂತ ಕೇಳಿದಕ್ಕೆ ಬಂದೇ ಇಲ್ಲ ಅಂತ ಸಾಧಿಸ್ತೇ ನೀನು? ಈಗ ನೋಡು, ಕೊರಿಯರ್ ಆಫೀಸ್ ಫೋನ್ ಮಾಡಿ ಕೇಳ್ತೀವಿ ಅಂದಿದ ತಕ್ಷಣ ನಾನೇ ತಗೊಂಡೆ ಅಂತ ಹೇಳ್ತಿದ್ಯಾ? ಆಗ ಒಪ್ಕೊಳ್ಳಿಲ್ಲ, ಈಗ ಒಪ್ಕೊಳ್ತಾ ಇದೆಯಲ್ಲ, ಹೇಗ ನಂಬೋದು ನಿನ್ನ? ಅಯ್ಯೋ ಅತ್ತೆ, ಈ ಲೆಟ್ರ್ ಬಂದಿದ್ರ ಬಗ್ಗೆ ನನ್ ಮರ್ತೇ ಹೋಗಿತ್ತು. ಈ ಲೆಟ್ರನ್ನ ಬಚ್ಚಿಡ್ಬೇಕು ಅನ್ನೋ ದುರುದ್ದೇಶ ನನ್ಗಿಲ್ಲ ರೀ.